ಬಿಜೆಪಿ ಹೈಕಮಾಂಡ್ಗೆ ಲಿಂಗಾಯತ ಸಮುದಾಯದ ಭಯ ಮೂಡಿದ್ಯಾ? ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ ಆ ಒಂದು ವರದಿ ಬಿಎಸ್ವೈ ಬಳಿಕ ಲಿಂಗಾಯತ ಸಮುದಾಯದವರೇ ಏಕೆ ಅನ್ನೋ ಪ್ರಶ್ನೆ ಹುಟ್ಟಿದ್ದು. ಬಿಜೆಪಿ ಹೈಕಮಾಂಡ್ ಕೈ ಸೇರಿರುವಂತಹ ವರದಿಯಲ್ಲಿ ಹಲವು ಅಂಶಗಳು ಇದಕ್ಕೆ ಉತ್ತರವನ್ನು ಕೊಟ್ಟಿರುವಂತ ಕಾಣಿಸ್ತಾ ಇದೆ. ಹಾಗಾಗಿ ಏನ್ ವರದಿ ಹೈಕಮಾಂಡ್ ಕೈಗೆ ತಲುಪಿದೆ, ಇದರಲ್ಲಿ ಲಿಂಗಾಯತ ಸಮುದಾಯದ ಭಯ ಹೇಗೆ ಆವರಿಸಿಕೊಂಡಿದೆ, ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ್ಯಾ ಈ ಒಂದು ವರದಿ, ಬಿಜೆಪಿ ಬಿಎಸ್ವೈ ನಂತರದಲ್ಲಿ ಲಿಂಗಾಯತ ಸಮುದಾಯದವರನ್ನೇ ಯಾಕೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವರದಿ ಇದು. ಲಿಂಗಾಯತ ಸಮುದಾಯ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿದೆ, ಇದು ಬಹಳಷ್ಟು ಬಾರಿ ಬಿಜೆಪಿಗೆ ಪ್ರೂವ್ ಮಾಡಿದೆ. ಆ ಶಾಸಕರನ್ನ ದಕ್ಕಿಸಿಕೊಡೋ ವಿಚಾರದಲ್ಲಿ ಪಕ್ಷದ ಜೊತೆಗೆ ಲಿಂಗಾಯತರು ನಿಂತಿದ್ದಾರೆ ಅನ್ನೋ ವಿಚಾರದಲ್ಲಿ ಯಡಿಯೂರಪ್ಪ ನಂತರ ಲಿಂಗಾಯತರನ್ನೇ ಸಿಎಂ ಮಾಡಬೇಕು, ಇದು ಬಹಳಷ್ಟು ಸ್ವಾಮೀಜಿಗಳ ಒಂದು ಮನವಿ ಕೂಡ ಆಗಿದೆ. ಅವರು ಯಡಿಯೂರಪ್ಪನವರನ್ನ ಪೂರ್ಣಾವಧಿ ಮಾಡ್ಲಿಕ್ಕೆ ಬಿಡಿ, ಇಲ್ಲದಿದ್ರೆ ಲಿಂಗಾಯತರನ್ನೇ ತನ್ನಿ ಅನ್ನುವಂತಹ ಕೂಗು ರಾಜಕೀಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಈಗ ತೊಡಕೊಂಡಿದೆ. ಏನ್ ಮಾಡಿದ್ರೆ ಕೈ ಸುಟ್ಕೊಳ್ತೀವಿ, ಏನ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಚರ್ಚೆಯಾಗಿದೆ. ಸೀಕ್ರೆಟ್ ರಿಪೋರ್ಟ್ ಅನ್ನ ತರಿಸ್ಕೊಂಡಿದೆ ಬಿಜೆಪಿಯ ವರಿಷ್ಠರ ತಂಡ. ಈ ಸೀಕ್ರೆಟ್ ರಿಪೋರ್ಟ್ ನಲ್ಲಿ ಲಿಂಗಾಯತರಿಗೆ ಯಾಕೆ ಕೊಡಬೇಕು, ಕೊಡದಿದ್ರೆ ಪಕ್ಷಕ್ಕೆ ಆಗಬಹುದಾದಂತಹ ಡ್ಯಾಮೇಜ್ ಏನು ಅನ್ನೋದ್ರ ಬಗ್ಗೆ ಉಲ್ಲೇಖವಾಗಿದ್ದು. ಬಿಎಸ್ವೈ ನಂತರ ಮತ್ತೊಬ್ಬ ಲಿಂಗಾಯತ ಸಿಎಂ ಹಾಗಾದ್ರೆ ಫಿಕ್ಸಾ? ಅನಿವಾರ್ಯವಾಗಿ ಪಕ್ಷದ ದೃಷ್ಟಿಯಿಂದ ಲಿಂಗಾಯತರಿಗೆ ಮತ್ತೆ ಮಣೆ ಹಾಕಬೇಕಾಗಿ ಬರಬಹುದಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕರ್ನಾಟಕದಲ್ಲಿ ಅಂದಾಜು ಶೇಕಡಾ 17% ಲಿಂಗಾಯತರಿದ್ದಾರೆ. ಇದರಲ್ಲಿ ಬಹುತೇಕರು ಬಿಜೆಪಿಯ ಪರವಾಗಿಯೇ ಇದ್ದಾರೆ ಅನ್ನೋದು ಬಹಳಷ್ಟು ಬಾರಿ ಬಿಜೆಪಿಯ ಗಮನಕ್ಕೂ ಕೂಡ ಬಂದಿದ್ದು, ಅದು ಶಾಸಕರ ವಿಚಾರದಲ್ಲೂ ಕೂಡ ಪ್ರೂವ್ ಆಗಿದೆ. 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಭಾವ ಅತ್ಯಧಿಕವಾಗಿದೆ. ಎಲ್ಲೋ ಒಂದೆರಡು ಕ್ಷೇತ್ರಗಳಲ್ಲಿ ಅಂದಿದ್ರೆ ಇಷ್ಟು ಸೀರಿಯಸ್ ಮ್ಯಾಟರ್ ಆಗ್ತಿರಲಿಲ್ಲ, ಬಟ್ 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ. 224 ವಿಧಾನಸಭೆ ಬಲಾಬಲದಲ್ಲಿ ಲಿಂಗಾಯತ ಶಾಸಕರನ್ನೇ ಹೆಚ್ಚಾಗಿ ಬಿಜೆಪಿಗೆ ದಕ್ಕಿಸಿಕೊಡಲಾಗಿದೆ, ಇದು ಕೂಡ ಪ್ರಮುಖ. ಕಳೆದ ಚುನಾವಣೆಯಲ್ಲಿ ಗೆದ್ದ ಲಿಂಗಾಯತ ಶಾಸಕರ ಸಂಖ್ಯೆ ಬರೋಬ್ಬರಿ 58 ಮಂದಿ ಲಿಂಗಾಯತ ಶಾಸಕರು ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಲಿಂಗಾಯತರು ಆ ಮೂಲಕ ಕೈ ಹಿಡಿದಿದ್ದಾರೆ ಲಿಂಗಾಯತ ಶಾಸಕರನ್ನ. ಬಿಜೆಪಿಯಲ್ಲಿ ಲಿಂಗಾಯತ ಶಾಸಕರ ಸಂಖ್ಯೆ ಈಗ 38 ಇದೆ. ಒಟ್ಟಾರೆ ಈಗ ಇದನ್ನ ಉಳಿಸ್ಕೊಳ್ತಾ ಹೋಗ್ಬೇಕು, ಇದನ್ನ ಮೈನಸ್ ಮಾಡ್ಕೊಡೋದು ಪಕ್ಷಕ್ಕೂ ಇಷ್ಟವಿಲ್ಲ, ಸಮುದಾಯಕ್ಕೂ ಇಷ್ಟವಿಲ್ಲ. ಆದ್ರೆ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಈವರೆಗೆ ಲಿಂಗಾಯತ ಮುಖ್ಯಮಂತ್ರಿಗಳ ಸಂಖ್ಯೆ 8 ಇದೆ, 8 ಜನ ಈವರೆಗೂ ಲಿಂಗಾಯತ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ಸಮುದಾಯಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪನವರ ನಂತರದಲ್ಲಿ ಲಿಂಗಾಯತರನ್ನೇ ತರಬೇಕು ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇರೋದು ಇದೇ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ. ಯಾಕೆ ಇಷ್ಟೆಲ್ಲ ಒತ್ತಡಗಳು ಕೇಳಿ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಒಂದು ವರದಿಯನ್ನ ತರಿಸ್ಕೊಂಡಿದ್ದು, ಆ ವರದಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮತ್ತೆ ಮನ್ನಣೆಯನ್ನ ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ತೋರ್ಪಡಿಸ್ತಾ ಇದೆ. ಎಲ್ಲಿ ಅವರನ್ನ ಎದುರಾಕೊಂಡ್ರೆ ಮುಂದೆ ಏನಾಗುತ್ತೋ ಅನ್ನೋ ಭಯ ಹೈಕಮಾಂಡ್ಗೂ ಸಹಜವಾಗಿ ಕಾಡ್ತಾ ಇದೆ. 26ನೇ ತಾರೀಕು ಯಡಿಯೂರಪ್ಪನವರ ವಿದಾಯ ಅಂತೇನೋ ನಿರ್ಧಾರ ಮಾಡಬಹುದು, ಬಟ್ ವಾಟ್ ನೆಕ್ಸ್ಟ್ ಅನ್ನೋದು, ಅಲ್ಲಿಂದ ಆಚೆಗೆ ಶುರುವಾಗುವಂತಹ ಬೆಳವಣಿಗೆಗಳು ಏನು, ಅದರಿಂದ ಪಕ್ಷಕ್ಕೆ ಏನಾಗಬಹುದು ಅಂತ ಈಗಾಗಲೇ ಬಹಳಷ್ಟು ಸ್ವಾಮೀಜಿಗಳು ಮಾತನಾಡೋ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು. ಅಪ್ಪೆ ತಪ್ಪೆ ಯಡಿಯೂರಪ್ಪನವರನ್ನ ಕೈ ಬಿಟ್ರಿ, ಅವ್ರನ್ನ ಪೂರ್ಣಾವಧಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಪಕ್ಷ ಹಾಳಾಗತ್ತೆ, ನಾವು ನಿಮ್ಮ ಪರವಾಗಿ ನಿಲ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡಬೇಕಾಗತ್ತೆ, ಈ ರೀತಿಯ ಮಾತುಗಳನ್ನ ಆಡಿದ್ದಾರೆ. ಇವತ್ತು ಕೂಡ ಬಹಳಷ್ಟು ಸ್ವಾಮೀಜಿಗಳು ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ರು. ಎಲ್ಲಾ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಯಡಿಯೂರಪ್ಪನವರು ಸೂಕ್ತವಾಗಿ ನಿಭಾಯಿಸಿದ್ದಾರೆ. ಅಂತಹ ಯಡಿಯೂರಪ್ಪನವರನ್ನ ಪೂರ್ಣಾವಧಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಹೇಗೆ, ಅಧಿಕಾರಕ್ಕೆ ತರಲಿಕ್ಕೆ ಯಡಿಯೂರಪ್ಪ ಬೇಕು ಆದ್ರೆ ಆಡಳಿತ ನಡೆಸಲಿಕ್ಕೆ ಯಡಿಯೂರಪ್ಪ ಬೇಡ ಅಂದ್ರೆ ಹೇಗೆ ಅನ್ನುವಂತಹ ಚರ್ಚೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಹೈಕಮಾಂಡ್ ಯಾವ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತೆ, ಇದು ಎಲ್ಲರನ್ನು ಒಪ್ಪಿಸೋ ರೀತಿಯಲ್ಲಿ ಕಾದು ನೋಡ್ಬೇಕು.